ನಮ್ಮ ಶಾಲೆ ಮಕ್ಕಳಿಗೆ ಹೆಬ್ಬುಲಿ ಹೇರ್ ಕಟ್ ಮಾಡಬೇಡಿ ಹೀಗಂತ ಸಲೂನ್ ಮಾಲೀಕನಿಗೆ ಸ್ಕೂಲ್ನ ಹೆಡ್ ಮಾಸ್ಟರ್ ಒಬ್ಬರು ಬರೆದಿರುವಂತ ಪತ್ರ ಈಗ ಎಲ್ಲ ಕಡೆ ವೈರಲ್ ಆಗಿದೆ ಸ್ಯಾಂಡಲ್ವುಡ್ನ ಸ್ಟೈಲಿಶ್ ಆಕ್ಟರ್ಗಳ ಪಟ್ಟಿಯಲ್ಲಿ ಕಿಚ್ಚ ಸುದೀಪ್ ಕೂಡ ಒಬ್ಬರು ಇವರ ಸಿನಿಮಾಗಳಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅಭಿಮಾನಿಗಳಿದ್ದಾರೆ ಕಿಚ್ಚ ಸುದೀಪ್ ಪ್ರತಿ ಸಿನಿಮಾವನ್ನು ಫಾಲೋ ಮಾಡ್ತಾರೆ ಅದರಲ್ಲೂ ಕೂಡ ಕಿಚ್ಚ ಕಾಸ್ಟ್ಯೂಮ್ ಹೇರ್ ಸ್ಟೈಲ್ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಹೀಗೆ 2017 ರಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ರು ಕಿಚ್ಚನ ಹೇರ್ ಸ್ಟೈಲ್ ನೋಡಿ ಇಲ್ಲಿ ಅಭಿಮಾನಿಗಳು ಫಿದಾ ಆಗಿದ್ರು ಈಗಲೂ ಕೂಡ ಆ ಹೇರ್ ಸ್ಟೈಲ್ನ ಟ್ರೆಂಡ್ ಇದೆ ಅಂದರೆ ಯೋಚನೆ ಮಾಡಿ ಹೆಚ್ಚು ಕಡಿಮೆ 6 ವರ್ಷಗಳ ನಂತರ ಕೂಡ ಸಲೂನ್ಗಳಲ್ಲಿ ಹೆಬ್ಬುಲಿ ಹೇರ್ ಕಟ್ ಮಾಡು ಅಂತಾನೆ ಹೇಳ್ತಾರೆ ಅಂದರೆ ಒಂದು ಬದಿಯಲ್ಲಿ ಕೂದಲನ್ನು ಪೂರ್ತಿಯಾಗಿ ತೆಗೆದು ಮತ್ತೊಂದು ಬದಿಯಲ್ಲಿ ಮಾತ್ರ ಕೂದಲನ್ನು ತಲೆಯಲ್ಲಿ ಉಳಿಸ್ಕೊಳ್ಳೋದೆ ಹೆಬ್ಬುಲಿ ಹೇರ್ ಕಟ್ನ ಸ್ಟೈಲ್ ಈಗ ಇದು ಶಾಲಾ ಶಿಕ್ಷಕರಿಗೆ ಕೂಡ ದೊಡ್ಡ ತಲೆನೋವಾಗಿದೆ ಮಕ್ಕಳು ಕಿಚ್ಚನ ಹೇರ್ ಸ್ಟೈಲನ್ನು ಇಷ್ಟಪಟ್ಟು ಮಾಡಿಸಿಕೊಳ್ತಾರೆ ಇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್ ಸಲೂನ್ ಮಾಲೀಕರಿಗೆ ಈ ಪತ್ರವನ್ನು ಬರೆದಿದ್ದು ಶಾಲಾ ವಿದ್ಯಾರ್ಥಿಗಳಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣದ ವಿಚಾರದಲ್ಲಿ ಗಮನ ವಹಿಸ್ತಾ ಇದ್ದಾರೆ ಅವರು ಚೆನ್ನಾಗಿ ಓದ್ತಾರೆ ಆದರೆ ಗಂಡು ಮಕ್ಕಳು ಹೇರ್ ಕಟ್ಟಿಂಗ್ ಒಳ್ಳೆಯ ಡ್ರೆಸ್ಗಳು ಶೂಗಳು ಬಟ್ಟೆಗಳು ಇದರ ಕಡೆಗೆ ಗಮನ ಹರಿಸ್ತಾ ಇದ್ದು ಓದಿನ ಬಗ್ಗೆ ಗಮನವನ್ನೇ ಕೊಡೋದಿಲ್ಲ ಆ ಕಾರಣಕ್ಕೆ ಈ ರೀತಿಯ ಹೇರ್ ಕಟ್ಟಿಂಗನ್ನು ಗಂಡು ಮಕ್ಕಳು ಬಂದು ಕೇಳಿದರೆ ನಮ್ಮ ಶಾಲೆಯವರು ಮಾಡಬೇಡಿ ಅಂತ ಸಲೂನ್ ಮಾಲೀಕನಿಗೆ ಪತ್ರ ಬರೆದಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಗಂಡು ಮಕ್ಕಳು ಓದ್ತಾ ಇಲ್ಲ ಅನ್ನುವ ವಿಚಾರವನ್ನು ಪೋಷಕರ ಜೊತೆ ಕೂಡ ಇವರು ಚರ್ಚೆ ಮಾಡಿದ್ದು ಶಿಕ್ಷಕರು ಈಗ ಕಿಚ್ಚನ ಹೆಬ್ಬುಲಿ ಹೇರ್ ಕಟ್ಟನ್ನು ಮಾಡಬೇಡಿ ಅಂತ ಸಲೂನ್ ಮಾಲೀಕನಿಗೆ ಪತ್ರ ಬರೆದಿರುವ ಪತ್ರ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ